ಗಡಿ ಜಿಲ್ಲೆ ಬೀದರ್ನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ರೈತರು ಬೆಳೆದಿರುವ ಬೆಳೆ ಸಂಪೂರ್ಣ ನಾಶವಾಗಿದೆ. ಮಹಾರಾಷ್ಟ್ರದ ಧನೇಂಗಾವ್ ಡ್ಯಾಂನಿಂದ ಮಾಂಜ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾಗಿದ್ದು ಮಾಂಜ್ರಾ ನದಿಗೆ ಭಾರಿ ಪ್ರಮಾಣದ ನೀರು ಬರುತ್ತಿರುವ ಹಿನ್ನೆಲೆ ಬೀದರ್ ತಾಲೂಕು, ಭಾಲ್ಕಿ ತಾಲೂಕು ಹಾಗೂ ಔರತ್ ತಾಲೂಕಿನ ಹಲವು ಗ್ರಾಮದ ಜನರು ಮಾಂಜಾರ ನದಿಯ ನೀರಿನಿಂದ ಹಾಗೂ ಹಿನ್ನೀರಿನ ಜನವಾಡ, ಕೌಟ, ಗಡಿಕುಸನೂರು, ಕುಂದಗೋಳ, ಚಾಂಬೋಳ ಸೇರಿದಂತೆ ಹಲವಾರು ಗ್ರಾಮದಲ್ಲಿ ನದಿಯ ಹಿನ್ನೀರಿನಿಂದ ಗ್ರಾಮಸ್ಥರು ಬೆಳೆದ ತೊಗರಿ ಸೇರಿದಂತೆ ಹಲವು ಬೆಳೆಗಳು ಮುಳುಗಡೆಯಾಗಿದ್ದು ಜಿಲ್ಲೆಯಲ್ಲಿ 1 ಕೋಟಿಯ 3 ಲಕ್ಷದ 92 ಸಾವಿರದ 80 ಹೆಕ್ಟೇರ್ನಲ್ಲಿ ಬೆಳೆದ ಬೆಳೆ ನಾಶವಾಗಿದೆ.